ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಆಲ್ರೆಡಿ ನಾನು ನೋಟ್ಸ್ ಬಂದುಬಿಟ್ಟು ನಿಮಗೆ ಎಲ್ಲಿ ತನಕ ಮಾಡಿದ್ದೀನಿ ಅಂತ ಒಂದ್ಸರಿ ನೋಡಿಬಿಟ್ಟು ಇವತ್ತು ನೋಟ್ಸ್ ನೋಡ್ಕೊಳ್ಳೋಣ, ಏನು ನೋಟ್ಸ್ ಕೊಡ್ತಾ ಇದ್ದೀನಿ ಏನು ಅಂತ. ಆಲ್ರೆಡಿ ನಾವು ಬಂದುಬಿಟ್ಟು ಇಲ್ಲಿ ಪಟ್ಟು ಲೆಹೆಂಗಾ ನೋಟ್ಸ್ ಎಲ್ಲ ಕೊಟ್ಟಿದ್ದೀನಿ ನಾನು. ಆಲ್ರೆಡಿ ಡ್ರಾಫ್ಟಿಂಗ್ ಎಲ್ಲ ಮಾಡಿದ್ದೀನಿ, ಸ್ಟೈಲ್ ಪಿಕ್ಚರ್ ನಿಮಗೆ ಇದೇ ರೀತಿ ಇರುತ್ತೆ. ಇಲ್ಲಿ ತನಕ ನಾವು ನೋಟ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ನಾವು ಆ ಲೆಹೆಂಗಾಗೆ ಬ್ಲೌಸ್ ಸ್ಟಿಚ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ಇಲ್ಲಿ ನಾನು 13 to 14 years ಇರುವಂಥ ಮಕ್ಕಳಿಗೆ ಮೆಷರ್ಮೆಂಟ್ಸ್ ಕೊಟ್ಟಿದ್ದೀನಿ. ಇದು ಬಂದುಬಿಟ್ಟು ಎಕ್ಸಾಕ್ಟಾಗಿ ಇದೇ ಮೆಷರ್ಮೆಂಟ್ ಇರಬೇಕು ಅನ್ನೋದಿಲ್ಲ, ಇದು ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್ ಇರುತ್ತೆ. ನಿಮ್ಮ ಮಕ್ಕಳು ಯಾವ ಸೈಜಲ್ಲಿ ಇದ್ದಾರೋ ಅದನ್ನು ಬೇಸಾಗಿ ಇಟ್ಕೊಂಡು ನೀವು ಮೆಷರ್ಮೆಂಟ್ಸ್ ಎಲ್ಲ ತೊಗೋಬೇಕು. ಈ ಮೆಷರ್ಮೆಂಟ್ಸ್ ಎಲ್ಲ ನಮಗೆ ಖಂಡಿತ ಬೇಕು, ಅದಕ್ಕೆ ನಿಮಗೆ ರೆಫರೆನ್ಸ್ ಆಗಿ ಯೂಸ್ ಮಾಡ್ಕೋಬೋದು. ಇಲ್ಲ ಒಂದು ಗ್ಲಾನ್ಸ್ ಆಫ್ ನೋಟ್ಸ್ ಬರ್ಕೊತೀವಿ. ನಮಗೆ ಫ್ಯೂಚರಲ್ಲಿ ಯಾವಾಗಾದರೂ ಯಾವ್ಯಾವ ಮೆಷರ್ಮೆಂಟ್ಸ್ ತೊಗೋಬೇಕು ಅಂತ ಗೊತ್ತಾಗಬೇಕು ಅಂದ್ಕೊಂಡಿರೋರು, ಯಾರೆಲ್ಲ ನೋಟ್ಸ್ ಫಾಲೋ ಮಾಡ್ತಾ ಇದ್ದೀರೋ ಅವ್ರು ಇದನ್ನು ಬರೆದಿಟ್ಕೊಳ್ಳಿ. ಬಟ್ ಮೆಷರ್ಮೆಂಟ್ಸ್ ನಿಮ್ಮ ಮಕ್ಕಳಿಗೆ ನಿಮ್ಮ ಸೈಜಸ್ಗೆ ನೀವು ಮೆಷರ್ಮೆಂಟ್ಸ್ ತೊಗೋಬೇಕು. ಖಂಡಿತ ಈ ರೀತಿ ಎಲ್ಲ ಮೆಷರ್ಮೆಂಟ್ಸ್ ನಿಮಗೆ ಬೇಕಾಗತ್ತೆ. ಇವಾಗ ನಾನು ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಅಂದರೆ, ನೋಟ್ಸ್ ಎಲ್ಲ ಕೊಟ್ಟಿದ್ದೀನಿ, ಇಲ್ಲಿ ಮೆಷರ್ಮೆಂಟ್ ಚಾರ್ಟ್ ಕೊಟ್ಟಿದ್ದೀನಿ ಯಾವ್ಯಾವ ಮೆಷರ್ಮೆಂಟ್ಸ್ ತೊಗೋಬೇಕು ಅಂತ. ನಾರ್ಮಲಾಗಿ ನಾವು ಡ್ರಾಫ್ಟಿಂಗ್ ನೋಡ್ತೀವಲ್ಲ, ಆ ಡ್ರಾಫ್ಟಿಂಗ್ ನಾನು ಈ ರೀತಿ ಪೇಪರ್ ಸ್ಕೇಲಲ್ಲಿ ಮಾಡೋದು ಹೇಳ್ಕೊಟ್ಟಿದ್ದೆ. ಸುಮಾರು ಜನ ಹೇಳ್ತಾ ಇದ್ದೀರಾ ಈ ಪೇಪರ್ ಸ್ಕೇಲ್ ಸಿಗ್ತಾ ಇಲ್ಲ ಅಂತ. ಬುಕ್ಕಲ್ಲಿ ನಾವು ಡ್ರಾಫ್ಟಿಂಗ್ ಮಾಡಬೇಕು ಅಂದರೆ ನಮಗೆ ಸಣ್ಣದಾಗಿರುವಂಥ ಮೆಷರ್ಮೆಂಟಲ್ಲಿ ಬುಕ್ಕಲ್ಲಿ ಡ್ರಾಫ್ಟಿಂಗ್ ಬರುತ್ತೆ. ಇವಾಗ ನಾನು ಇಂಚ್ ಟೇಪಲ್ಲಿ ನಿಮ್ಗೆ ತೋರಿಸಿದ್ರೆ ನೋಡಿ, ಇಂಚಸ್ಸಲ್ಲಿ 21 inches ಅಂದರೆ ನಿಮ್ಗೆ ಆಲ್ಮೋಸ್ಟ್ ಇಷ್ಟು ದೊಡ್ಡದಾಗಿ ಬಂದುಬಿಡತ್ತೆ, ಇಷ್ಟು ಉದ್ದ ನೋಡಿ. ಇದನ್ನು ನಾವು ಡ್ರಾಫ್ಟಿಂಗ್ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಹೋಗಲಿ ನಾವು ಇಂಚಸ್ಸಲ್ಲಿ ಹೇಳೋದು ಬೇಡ. 21 inches ಬಂದುಬಿಟ್ಟು ಸೆಂಟಿಮೀಟ್ರಲ್ಲಿ ತೋರಿಸೋಣ ಅಂದರೆ ಈ ಬುಕ್ಕಲ್ಲಿ ಓಕೆ ಡ್ರಾಫ್ಟಿಂಗ್ ಮಾಡ್ಬೋದು. ಇದೇ ನೀವು ಚುಡಿದಾರ್ ಎಲ್ಲ ಮಾಡಬೇಕು ಡ್ರಾಫ್ಟಿಂಗ್ ಅಂದರೆ ಈ ರೀತಿ ಆಗಲ್ಲ, ಪೇಪರ್ ಸ್ಕೇಲ್ ಖಂಡಿತ ಇರಬೇಕು ನೀವು ಡ್ರಾಫ್ಟಿಂಗ್ ಮಾಡಬೇಕು ಅಂದ್ಕೊಂಡ್ರೆ. ಇಲ್ಲಾಂದರೆ ರಫಾಗಿ ಒಂದು ಡ್ರಾಯಿಂಗ್ ಮಾಡಿ ಇಟ್ಕೋಬೇಕು. ಯಾವುದೇ ರೀತಿ ಮೆಷರ್ಮೆಂಟ್ಸ್ ಎಲ್ಲ ಮಾಡ್ತೀರಾ, ರಫಾಗೊಂದು ಡ್ರಾಯಿಂಗ್ ಮಾಡಿ ಇಟ್ಕೋಬೇಕು. ಇವಾಗ ನಾವು ಈ ಸೆಂಟಿಮೀಟರ್ಸಲ್ಲಿ ನಾವು ನೋಡೋಣ, ಇಂಚಸ್ಸಲ್ಲಿ ಇಲ್ದಿರಾ ಸೆಂಟಿಮೀಟರ್ಸಲ್ಲಿ ಯಾವ ರೀತಿ ನಾವು ಡ್ರಾಫ್ಟಿಂಗ್ ಮಾಡೋಣ ಅಂತ. ಇವಾಗ ಡ್ರಾಫ್ಟಿಂಗ್ ನಾನು ಆಲ್ರೆಡಿ ಇಲ್ಲಿ ಬರೆದಿಟ್ಟಿದ್ದೀನಿ, ಡ್ರಾಫ್ಟಿಂಗ್ ನಾನು ಚಿಕ್ಕದಾಗೆ ಬರೆದಿಟ್ಟಿದ್ದೀನಿ, ಪೇಪರ್ ಸ್ಕೇಲಲ್ಲಿ ತೋರಿಸೋಣ ಅಂತ. ಪೇಪರ್ ಸ್ಕೇಲಲ್ಲಿ ನಾನು ಆಮೇಲೆ ಮಾಡ್ಕೊತೀನಿ, ಯಾಕಂದರೆ ಸುಮಾರು ಜನ ಹತ್ರ ಪೇಪರ್ ಸ್ಕೇಲ್ ಇಲ್ಲ. ಹಂಗಾಗಿ ನಾನು ಇವಾಗ ನಾರ್ಮಲ್ ನಮ್ಮ ಹತ್ರ ಇರುವಂಥ ಇಂಚ್ ಟೇಪಲ್ಲಿ ಸೆಂಟಿಮೀಟರ್ಸ್ ಇರುತ್ತೆ, ಒಂದು ಸೈಡ್ ನಿಮಗೆ ಇಂಚಸ್ಸಲ್ಲಿ ಇರುತ್ತೆ, ಒಂದು ಸೈಡ್ ನಿಮಗೆ ಸೆಂಟಿಮೀಟರ್ಸಲ್ಲಿ ಇರುತ್ತೆ, ಇಂಚಸ್ಸಲ್ಲಿ ಕೂಡ ಇರುತ್ತೆ. ಅದನ್ನು ನೋಡಿಕೊಂಡು ನೀವು ಮಾಡ್ಕೋಬೋದು, ನಿಮ್ಗೆ ಈಸಿ ಆಗತ್ತೆ ಅಂತ. ಇವಾಗ ಫುಲ್ ಲೆಂತ್ ಬಂದುಬಿಟ್ಟು ನಿಮಗೆ 21 inches ಇದೆ. 21 inches ಅಂದರೆ ನಮಗೆ ಆಲ್ಮೋಸ್ಟ್ ನಾವು ಬಂದುಬಿಟ್ಟು ಒಂದು 1.5 to 2 inches ಆ್ಯಡ್ ಮಾಡ್ಕೋಬೇಕು. ಈಗ ಫಸ್ಟ್ ಬಂದುಬಿಟ್ಟು ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ. ಲೆಂತ್ 21 inches ಎಕ್ಸಾಕ್ಟ್ ಆಗಬೇಕು, ಪ್ಲಸ್ 2 inches ಆ್ಯಡ್ ಮಾಡ್ಕೊಳ್ಳೋಣ. ಯಾಕಂದರೆ ಲೆಂತ್ ಬಂದುಬಿಟ್ಟು ಸ್ವಲ್ಪ ಜಾಸ್ತಿ ತೊಗೊಳೋದ್ರಿಂದ ನಿಮ್ಗೆ ಏನಾಗತ್ತಂದರೆ, ಇಲ್ಲಿ ನೀವು ಫೋಲ್ಡಿಂಗ್ ಮಾಡುವಾಗ ಸ್ವಲ್ಪ ಜಾಸ್ತಿ ಫ್ಯಾಬ್ರಿಕ್ ಫೋಲ್ಡ್ ಮಾಡುವಾಗ ಈ ರೀತಿ ಬ್ಲೌಸಸ್ ಸ್ಟಿಚ್ ಮಾಡುವಾಗ ನಿಮಗೆ ಸ್ಟಿಚ್ ಮಾಡುವಾಗ ಫಿಟ್ಟಿಂಗ್ ಕರೆಕ್ಟಾಗಿರುತ್ತೆ, ನಿಮಗೆ ಸ್ಟಿಫ್ ಆಗಿರುತ್ತೆ, ಮೇಲೆ ಎತ್ಕೊಳ್ಳೋದು ಆ ರೀತಿ ಆಗೋಲ್ಲ. ಸ್ವಲ್ಪ ಮಂದದ ಬಟ್ಟೆ ಕೊಡೋದ್ರಿಂದ ನಿಮಗೆ ಸ್ಟಿಫ್ನೆಸ್ ಕರೆಕ್ಟಾಗಿ ಬಂದುಬಿಡತ್ತೆ. ಅದಕ್ಕೆ ಸ್ವಲ್ಪ ಯಾವಾಗಲೂ ಸ್ವಲ್ಪ ಜಾಸ್ತಿ ಫ್ಯಾಬ್ರಿಕ್ನ ಫೋಲ್ಡ್ ಮಾಡೋಂಗೆ ನೀವು ಮಾಡುವಾಗ ನಿಮಗೆ ಅದು ಸ್ಟಿಫ್ನೆಸ್ ಕೊಡುತ್ತೆ. ಇವಾಗ 23 inches ಲೆಂತ್ ಮಾರ್ಕ್ ಮಾಡಿದ್ದೀನಿ. ನೀವು ಈ ರೀತಿ ಬಂದುಬಿಟ್ಟು ನಾರ್ಮಲಾಗಿ ಇಂಚ್ ಟೇಪಲ್ಲಿ ನ್ಯೂಸ್ ಪೇಪರಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ನ್ಯೂಸ್ ಪೇಪರಲ್ಲಿ ಪ್ರಾಕ್ಟೀಸ್ ಮಾಡುವಾಗ ನಿಮಗೆ ಡ್ರಾಫ್ಟಿಂಗ್ ತುಂಬಾ ಈಸಿ. ಡ್ರಾಫ್ಟಿಂಗ್ ಅಂದರೆ ಏನಿಲ್ಲ, ಮಾರ್ಕಿಂಗ್ಸ್ ಯಾವ ರೀತಿ ಮಾಡೋದು ಅಂತ ಇರುತ್ತೆ. ಆ ಡ್ರಾಫ್ಟಿಂಗ್ ಮಾಡೋದು ನಿಮ್ಗೆ ಬಂದುಬಿಟ್ರೆ ಕಟ್ಟಿಂಗ್ ತುಂಬಾ ಈಸಿ ಆಗುತ್ತೆ. ನಿಮ್ಮ ಕಟ್ಟಿಂಗ್ ಒಂದು ಬಂದರೆ ಸಾಕು, ನೀವು ಫರ್ದರ್ ಎಲ್ಲ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಶೋಲ್ಡರ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಶೋಲ್ಡರ್ ಬಂದುಬಿಟ್ಟು 14 ಇದೆ. 14 ಅಂದರೆ ನಿಮಗೆ ಅರ್ಧ ಮಾಡುವಾಗ 14 ಅರ್ಧ ಮಾಡುವಾಗ 7 ಬರುತ್ತೆ. ಆ 7 1.5 inches ಮೈನಸ್ ಮಾಡಬೇಕು. ಯಾವಾಗಲೂ ನಮ್ಮ ಶೋಲ್ಡರ್ ಏನಿದೆ ಅದು ಹಂಗೆ ಇಡಬಾರ್ದು. ಆ ರೀತಿ ಯಾವಾಗ ಯಾವಾಗ ಇಡಬೇಕಂದ್ರೆ ನೀವು ಬೋಟ್ನೇ ಕೊಳಿತಾ ಇದ್ದೀರಾ ಅಥವಾ ಕಾಲರ್ನೇ ಕೊಳಿತಾ ಇದ್ದೀರಾ, ಆ ರೀತಿ ಇರುವಾಗ ಫುಲ್ ಶೋಲ್ಡರ್ ಏನಿದೆ ಆ ಫುಲ್ ಶೋಲ್ಡರ್ ಮೆಷರ್ಮೆಂಟ್ಸ್ ಇಟ್ಕೋಬೇಕು. ಇಲ್ಲ ಈ ರೀತಿ ನೀವು ನಾರ್ಮಲ್ ಚುಡಿದಾರ್ಸ್ ಅಥವಾ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡುವಾಗ ಆ್ಯಸ್ ಇಟ್ ಈಸ್ ಇರೋವಂಥ ಮೆಷರ್ಮೆಂಟ್ ನೀಡೋಕ್ಕೆ ಹೋಗ್ಬಾರ್ದು. ಇವಾಗ 7 inches ನಾನು 1.5 inches ಮೈನಸ್ ಮಾಡಿದ್ರೆ ನನಗೆ 5.5 inches ಬರುತ್ತೆ. ಆ 5.5 inches
ಈ ರೀತಿ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ನಾನು ತೋರಿಸ್ತಾ ಇರೋದು ಬಂದುಬಿಟ್ಟು ನಿಮಗೆ ಸೆಂಟಿಮೀಟ್ರಲ್ಲಿ ತೋರಿಸ್ತಾ ಇದ್ದೀನಿ. ನೀವು ನ್ಯೂಸ್ ಪೇಪರ್ ಮೇಲೆ ಏನಾದರೂ ಪ್ರಾಕ್ಟೀಸ್ ಮಾಡೋಂಗಿದ್ರೆ ಇಂಚಸಲ್ಲೇ ಪ್ರಾಕ್ಟೀಸ್ ಮಾಡಿ. ಯಾವಾಗಲೂ ನಾವು ಇಂಚಸ್ನೇ ಮೇಯ್ನಾಗಿ ಮೆಜರ್ಮೆಂಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಹಾಮೋಲ್ಡ್ ರೌಂಡ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಹಾಮೋಲ್ಡ್ ರೌಂಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಹಾಮೋಲ್ಡ್ ಮಾರ್ಕ್ ಮಾಡಿ ಆದಮೇಲೆ ಚೆಕ್ ಮಾಡ್ಕೊಳ್ಳಿಕ್ಕೆ. ಇವಾಗ 15 1/2 ಇವ್ರಿಗೆ ಹಾಮ್ ರೌಂಡ್ ಬೇಕಾಗತ್ತೆ. ಆ 15 1/2 ನಿಮಗೆ ಇಲ್ಲಿ ಬರತ್ತಾ ಅಂತ ಫಸ್ಟ್ ಚೆಕ್ ಮಾಡ್ಕೋಬೇಕು. ಅದು ಯಾವ ರೀತಿ ಅಂತ ನಾನು ಇವಾಗ ನಿಮ್ಗೆ ತೋರಿಸ್ತೀನಿ. ಆ್ಯಸ್ ಇಟ್ ಈಸ್ ಇಲ್ಲಿ ನಾನು 5 1/2 ಇಟ್ಟಿದ್ದೀನಲ್ಲ ಅದೇ 5 1/2ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಬಂದುಬಿಟ್ಟು ಚೆಸ್ಟ್ ರೌಂಡ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಇದು ಎಕ್ಸಾಕ್ಟ್ ಬಾಡಿ ಮೆಷರ್ಮೆಂಟ್ ಚೆಸ್ಟ್ ರೌಂಡ್ ನಾನು ತೊಗೊಂಡಿರೋದು. ಚೆಸ್ಟ್ ರೌಂಡ್ ಬಂದುಬಿಟ್ಟು 33 ಇದೆ. 33 ಬಾಡಿ ಮೆಷರ್ಮೆಂಟ್ಸ್ ನಾವು ಕರೆಕ್ಟಾಗಿ ತೆಗೆದಿರ್ತೀವಿ. ಅದನ್ನು ಹಂಗೆ ಇಟ್ಟರೆ ಟೈಟ್ ಆಗುತ್ತೆ. ಖಂಡಿತ ನಿಮಗೆ ಇದಕ್ಕೆ ಸೀಮ್ ಅಲವೆನ್ಸ್ ಬೇಕಾಗತ್ತೆ. ಆ ಸೀಮ್ ಅಲವೆನ್ಸ್ ನೀವು ನಿಮ್ಗೆ ಎಷ್ಟು ಲೂಸ್ ಆಗಿ ಅವ್ರು ಹಾಕ್ಕೊತಾರೆ, ಕಂಫರ್ಟ್ ಎಷ್ಟು ಲೂಸ್ ಕೊಟ್ಟರೆ ಅವ್ರ ಕಂಫರ್ಟ್ ಇರತ್ತೆ ಅಂತ ನೀವು ನೋಡ್ಕೋಬೇಕು. ಮಿನಿಮಮ್ 3 ಇಂಚಸ್ಸಿಂದ 4 ಇಂಚಸ್ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. 33ಗೆ ನೀವು 3 ಇಂಚಸ್ ಆ್ಯಡ್ ಮಾಡುವಾಗ 36 ಬರುತ್ತೆ. ಆ 36ನ 4 ಆಗಿ ಡಿವೈಡ್ ಮಾಡ್ಕೋಬೇಕು. 36ನ 4 ಆಗಿ ಡಿವೈಡ್ ಮಾಡುವಾಗ ಎಷ್ಟು ಬರುತ್ತೆ ಅಂದರೆ 9 ಇಂಚಸ್ ಬರುತ್ತೆ. ಆ 9ನ ಇಲ್ಲಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಚೆಸ್ಟ್ ಲೈನ್ ಮಾರ್ಕ್ ಮಾಡಿಬಿಟ್ಟಿದ್ದೀವಿ. ಮೇಲೆಯಿಂದ 13 ಇಂಚಸ್ಗೆ ಕರೆಕ್ಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೇ ವೇಸ್ಟ್ ರೌಂಡ್ ಬರುತ್ತೆ. ಆ ವೇಸ್ಟ್ ರೌಂಡ್ ಎಷ್ಟು ಬರುತ್ತೆ ಅಂತ ನೋಡೋಣ. ವೇಸ್ಟ್ ರೌಂಡ್ 30 ಇದೆ. 30ಗೆ 3 ಇಂಚಸ್ ಆ್ಯಡ್ ಮಾಡುವಾಗ ನಿಮಗೆ 33 ಬರುತ್ತೆ. 33ನ 4 ಆಗಿ ಡಿವೈಡ್ ಮಾಡುವಾಗ ನಿಮಗೆ 8.25 ಬರುತ್ತೆ. ನೀವು 8 1/2 ಅಂತ ಕೂಡ ತೊಗೋಬೋದು. ಒಂದು 1/4 ಇಂಚಲ್ಲಿ ನಿಮಗೆ ಮೇಜರ್ ಡಿಫ್ರೆನ್ಸ್ ಏನೂ ಬರಲ್ಲ. ಇವಾಗ ಈ ಚೆಸ್ಟ್ ಲೈನ್ ವೇಸ್ಟ್ ಲೈನ್ ಎಲ್ಲ ನಾವು ನಿಮಗೆ ನಾರ್ಮಲ್ ಆಗಿ ಈ ರೀತಿ ಮಾರ್ಕಿಂಗ್ಸ್ ಮಾಡೋ ನೆಸೆಸಿಟಿ ಇಲ್ಲ. ನಿಮ್ಗೆ ಗೊತ್ತಾಗಬೇಕು ಅಂತ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ವೇಸ್ಟ್ ಲೈನ್ ಇದೆ. ನಿಮಗೆ ಹಾಮೋಲ್ಡ್ ಎಲ್ಲಿಗೆ ಮುಗಿತಾ ಇದೆಯೋ ಅಲ್ಲಿಗೆ ಕರೆಕ್ಟಾಗಿ ನಿಮಗೆ ಚೆಸ್ಟ್ ಲೈನ್ ಮಾರ್ಕಿಂಗ್ ಬರುತ್ತೆ ಈ ರೀತಿ. ನೆಕ್ಸ್ಟ್ ಬಂದುಬಿಟ್ಟು ಕರೆಕ್ಟಾಗಿ ನಿಮಗೆ ಈ ಜಾಗ ಎಂಡಿಂಗ್ ಪಾಯಿಂಟಲ್ಲಿ ಇಪ್ ಲೈನ್ ಮಾರ್ಕ್ ಮಾಡ್ಕೋಬೇಕು. ಇಪ್ ಲೈನ್ ಬಂದುಬಿಟ್ಟು ನಿಮಗೆ 34 ಇದೆ. 34ಗೆ 3 ಇಂಚಸ್ ನೀವು ಆ್ಯಡ್ ಮಾಡುವಾಗ 37 ಬರುತ್ತೆ. 37ನ 4 ಆಗಿ ಡಿವೈಡ್ ಮಾಡುವಾಗ 9.25 ಬರುತ್ತೆ. ನಾವು 9 1/2 ಅಂತ ಕನ್ಸಿಡರ್ ಮಾಡ್ಕೋಬೋದು. ಒಂದು 1/4 ಇಂಚ್ ಡಿಫ್ರೆನ್ಸ್ ಏನು ಪ್ರಾಬ್ಲಮ್ ಕೊಡಲ್ಲ. ನೀವು ಬಟ್ಟೆಯಲ್ಲೇ ಪ್ರಾಕ್ಟೀಸ್ ಮಾಡಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸ್. ನೀವು ಈ ರೀತಿ ಪೇಪರ್ ಮೇಲೆ ಕೂಡ ಮಾರ್ಕಿಂಗ್ಸ್ನೆಲ್ಲ ಮಾಡಿ ಪ್ರಾಕ್ಟೀಸ್ ಮಾಡಿಕೊಂಡು ನಿಮ್ಗೆ ಚೆನ್ನಾಗಿ ಬರುತ್ತೆ, ಕಾನ್ಫಿಡೆಂಟಾಗಿರುವಾಗ ನೀವು ಬಟ್ಟೆಯಲ್ಲಿ ನೀವು ಮಾರ್ಕಿಂಗ್ ಮಾಡಿ ಕಟ್ ಮಾಡ್ಕೋಬೋದು. ಇವಾಗ ನೋಡಿ, ಇಲ್ಲಿ ನಾವು ಮಾರ್ಜಿನ್ಗೆ ಅಂತ ಒಂದು 2 ಇಂಚಸ್ ಎಕ್ಸ್ಟ್ರಾ ಕೊಡ್ತೀವಲ್ಲ ನಾರ್ಮಲಾಗಿ, ಆ 2 ಇಂಚಸ್ನ ನೀವು ಈ ರೀತಿ ಎಕ್ಸ್ಟ್ರಾ ಮಾರ್ಜಿನ್ ಕೊಡಬೇಕು. ಇವಾಗ ನಿಮಗೆ ಈ ಡ್ರಾಫ್ಟಿಂಗ್ ತೋರಿಸಿದ್ದೀನಿ. ಲೆಂತ್ ಮಾರ್ಕ್ ಮಾಡಿದ್ದೀವಿ, ಶೋಲ್ಡರ್ ಮಾರ್ಕ್ ಮಾಡಿದ್ದೀವಿ, ಚೆಸ್ಟ್ ಲೈನ್ ಮಾರ್ಕ್ ಮಾಡಿದ್ದೀವಿ, ವೇಸ್ಟ್ ಲೈನ್ ಮಾರ್ಕ್ ಮಾಡಿದ್ದೀವಿ, ಇಪ್ ಲೈನ್ ಮಾರ್ಕ್ ಮಾಡಿದ್ದೀವಿ, ಈ ಹಾಮೋಲ್ ಕೂಡ ಮಾರ್ಕ್ ಮಾಡಿದ್ದೀವಿ. ಇವಾಗ ನಾವೇನು ನೋಡ್ಕೋಬೇಕು ಅಂದರೆ ಈ ಹಾಮೋಲ್ ರೌಂಡಿಂಗ್ಗೆ ನಾರ್ಮಲಾಗಿ 1 1/2 ಇಂಚ್ ಶೇಪ್ ಕೊಡ್ತೀವಲ್ಲ, ಈ ಶೇಪ್ನ ಕೊಟ್ಟು ಯಾವಾಗಲೂ ಇಲ್ಲಿಂದ ನೀವು ಶೇಪ್ ತೆಗಿಯೋಕ್ಕೆ ಹೋಗಬಾರ್ದು. ಮಧ್ಯಕ್ಕೆ ಇಲ್ಲಿಂದ ನೀವು ಈ ರೀತಿ ಶೇಪ್ ತೆಗಿಬೇಕು. ಮೇಲೆಯಿಂದ ಯಾವುದೇ ಕಾರಣಕ್ಕೂ ಶೇಪ್ ತೆಗಿಯೋಕ್ಕೆ ಹೋಗಬಾರ್ದು. ಈ ರೀತಿ ನೀವು ಹಾಮ್ ರೌಂಡ್ನ ನೀಟಾಗಿ ಡ್ರಾ ಮಾಡ್ಕೋಬೇಕು. ಈ ರೀತಿ ಡ್ರಾ ಮಾಡಿ ಆದಮೇಲೆ ನೀವು ನಿಮ್ಮ ಹಾಮ್ ರೌಂಡ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ಫಸ್ಟು ನಿಮ್ಮ ಹಾಮೋಲ್ಡ್ ರೌಂಡ್ ಇವಾಗ ನಿಮ್ಗೆ ಬೇಕಾಗುತ್ತೆ. ಹಾಮೋಲ್ಡ್ ರೌಂಡ್ ಎಷ್ಟಿದೆ? 15 1/2 ಇದೆ. 15 1/2 ಅಂದರೆ ನಿಮಗೆ ಆಲ್ಮೋಸ್ಟ್ 7 1/4 ಅಷ್ಟು ಬರುತ್ತೆ. ಅರ್ಧ ಮಾಡುವಾಗ ಇದು ಫುಲ್ ಕೈ ಫುಲ್ ಮೆಜರ್ಮೆಂಟ್, ಇದು ಇದರಲ್ಲಿ ಅರ್ಧನೇ ಅಲ್ವಾ ಇದು, ಅದಕ್ಕೆ ಅರ್ಧ ಎಷ್ಟಿದೆ ಅಂತ ನೋಡ್ಕೋಬೇಕು. 7 1/4 ನಿಮಗೆ ಕರೆಕ್ಟಾಗಿ ಬರ್ತಾ ಇದೆಯಾ ಅಂತ ನೋಡಿ. ಕರೆಕ್ಟಾಗಿ ನನಗೆ ಸೆಂಟಿಮೀಟ್ರಲ್ಲಿ ಈ 7 1/4 ಅನ್ನೋದು ಬರ್ತಾ ಇದೆ. ನೀವು ಒಂದ್ಸರಿ ಚೆಕ್ ಮಾಡಿ ನೋಡಿಕೊಂಡು ಕರೆಕ್ಟಾಗಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಸಪೋಸ್ ನಿಮಗೆ ಕಮ್ಮಿ ಬರ್ತಾ ಇದೆ, 7 1/4ಗಿಂತ ಕಮ್ಮಿ ಬರ್ತಾ ಇದೆ ಅಂದರೆ ನೀವು ಇನ್ನೊಂದು 1/2 ಇಂಚ್ ಕೆಳಗೆ ಮಾರ್ಕ್ ಮಾಡಿಕೊಂಡು
ಆಮೂಲ್ ರೌಂಡಿಂಗ್ನ ಈ 5.5 ಇಟ್ವಲ್ಲ ಅಲ್ಲಿಂದ ನೀವು 1/4 ಇಂಚ್ ಅಥವಾ 1/2 ಇಂಚ್ ನೀವು ಡೌನ್ ಮಾಡುವಾಗ ನಿಮಗೆ ಕರೆಕ್ಟ್ ಮೆಷರ್ಮೆಂಟ್ ಬಂದ್ಬಿಡತ್ತೆ. ಇಷ್ಟೇ ಆಮೂಲ್ ರೌಂಡಿಂಗ್ ನಾವು ಕ್ಯಾಲ್ಕುಲೇಟ್ ಮಾಡೋದು. ನೆಕ್ಸ್ಟ್ ಬಂದುಬಿಟ್ಟು ಈ ಏಜ್ ಇರೋರಿಗೆಲ್ಲ ಬಂದುಬಿಟ್ಟು ನಾವು ನೆಕ್ಲೈನ್ ಎಷ್ಟು ಇಡಬೇಕಂದ್ರೆ ಕರೆಕ್ಟಾಗಿ 2.5 ಅಷ್ಟೇ ಇರಬೇಕು, ಅದಕ್ಕಿಂತ ಜಾಸ್ತಿ ಇಡಕ್ಕೆ ಹೋಗಬಾರ್ದು. 2.5 ನೆಕ್ಲೈನ್ ಮಾರ್ಕ್ ಮಾಡಿದ್ದೀವಿ, 2.5ಗೆ ನೆಕ್ಲೈನ್ ಮಾರ್ಕ್ ಮಾಡಿಕೊಂಡು ನೆಕ್ ಡೀಪ್ ಎಷ್ಟಿದೆ ಅಂತ ನೋಡ್ಕೋಬೇಕು. ನೆಕ್ ಡೀಪ್ ಬಂದುಬಿಟ್ಟು ಫ್ರಂಟ್ ನೆಕ್ ಬಂದುಬಿಟ್ಟು 5.5 ಇದೆ, ಬ್ಯಾಕ್ ನೆಕ್ ಬಂದುಬಿಟ್ಟು 6 ಇಂಚಸ್ ಇದೆ, ಅದನ್ನು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಎಲ್ಲ ಇದನ್ನು ಬಂದುಬಿಟ್ಟು ನೀವು ಪೇಪರ್ ಕಟ್ಟಿಂಗಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪೇಪರ್ ಕಟ್ಟಿಂಗಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಆದಮೇಲೆ ನೀವು ಬೇಕಾದರೆ ಫ್ಯಾಬ್ರಿಕಲ್ಲಿ ಕಟ್ಟಿಂಗ್ ಮಾಡ್ಕೋಬೋದು. ಇವಾಗ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಡ್ರಾ ಮಾಡ್ಕೋಬೋದು ಇಲ್ಲಿ ಈ ರೀತಿ. ಇವಾಗ ಇದು ಬಂದುಬಿಟ್ಟು ಫ್ರಂಟ್ ನೆಕ್ಲೈನ್ ಅಂತ ನಾನು ಡ್ರಾ ಮಾಡಿದ್ದೀನಿ ಇಲ್ಲಿ. ಇದನ್ನು ಬ್ಯಾಕಲ್ಲಿ ನೀವು ಮಾಡಬೇಕಾದ್ರೆ ಸೇಮ್ ಇದೇ ರೀತಿ, ಬ್ಯಾಕ್ ಕೂಡ ಇದೇ ರೀತಿ ಇರುತ್ತೆ. ಫ್ರಂಟ್ಗೂ ಬ್ಯಾಕ್ಗೂ ಏನೂ ಡಿಫ್ರೆನ್ಸ್ ಬರಲ್ಲ, ನೆಕ್ಲೈನ್ ಒಂದು ಡಿಫ್ರೆಂಟ್ ಬರುತ್ತೆ. ಮತ್ತು ಇಲ್ಲಿ ಬಂದುಬಿಟ್ಟು ನಿಮಗೆ ಫ್ರಂಟಲ್ಲಿ ಸ್ವಲ್ಪ ಒಂದು 1/2 ಇಂಚ್ ಇರ್ತಿ ಡೆಪ್ತಾಗಿ ಕಟ್ ಮಾಡ್ತೀವಿ ಹಾಮೂಲ್ನ. ಬ್ಯಾಕಲ್ಲಿ ನಾವು ಆ ಡೆಪ್ತ್ ಕಟ್ ಮಾಡಲ್ಲ, ಅಷ್ಟೇ ಡಿಫ್ರೆನ್ಸ್ ಇರುತ್ತೆ ಫ್ರಂಟ್ಗೂ ಬ್ಯಾಕು. ಮತ್ತು ನೀವು ಫ್ರಂಟ್ ಓಪನ್ ಇರ್ತೀರಾ ಬ್ಯಾಕ್ ಓಪನ್ ಇರ್ತೀರಾ ಅಂತ ನೋಡಿಕೊಂಡು ಈ ಫೋಲ್ಡಿಂಗ್ ಅನ್ನೋದು ನಾವು ಹಾಕ್ಕೋಬೇಕಾಗತ್ತೆ. ಇದನ್ನು ನಾನು ಫ್ಯಾಬ್ರಿಕಲ್ಲಿ ಕಟ್ ಮಾಡುವಾಗ ನಿಮ್ಗೆ ತೋರಿಸ್ತೀನಿ. ಫ್ರಂಟ್ ಓಪನ್ ಮಾಡೋಂಗಿದ್ರೆ ಫ್ರಂಟಲ್ಲಿ ನೀವು ಸ್ಲಿಪ್ ಕಟ್ ಮಾಡಿಬಿಡಬೇಕು, ಕ್ಲೋಸ್ ಆಗಿರೋದನ್ನು ಕಟ್ ಮಾಡಿಕೊಂಡು ಉಕ್ಸ್ ಪಟ್ಟಿ ಲೂಪ್ ಪಟ್ಟಿ ಅಟ್ಯಾಚ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟ್ ಅಂದರೆ ನಾವು ಬ್ಯಾಕಲ್ಲಿ ಕಟ್ ಮಾಡಿಕೊಂಡು ಬ್ಯಾಕಲ್ಲಿ ಉಕ್ಸ್ ಪಟ್ಟಿ ಲೂಪ್ ಪಟ್ಟಿ ನಾವು ಕಟ್ ಮಾಡ್ಕೋಬೇಕು. ನಾನು ಸುಮಾರು ವೀಡಿಯೋಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನಿಮಗೆ ಯಾರಾದರೂ ಡೌಟ್ಸ್ ಇದ್ದರೆ ಅದನ್ನು ನೀವು ಖಂಡಿತ ಚೆಕ್ ಮಾಡಿದ್ರೆ ನಿಮಗೊಂದು ಐಡಿಯಾ ಸಿಗತ್ತೆ. ಇವಾಗ ಇದನ್ನು ಬಾಡಿ ಪಾರ್ಟ್ ಪೂರ್ತಿ ನಾವು ಡ್ರಾಫ್ಟಿಂಗ್ ಮಾಡಿಬಿಟ್ಟಿದ್ದೀವಿ. ಸ್ಲೀವ್ ಪಾರ್ಟ್ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ. ಸ್ಲೀವ್ ಪಾರ್ಟಲ್ಲೂ ತುಂಬ ಕನ್ಫ್ಯೂಷನ್ಸ್ ಬರ್ತಾ ಇದೆ ಎಲ್ಲರಿಗೂ ಅಷ್ಟೇ. ಸ್ಲೀವ್ ಪಾರ್ಟ್ ನಾವು ಯಾವ್ದ್ರ ಬೇಸಲ್ಲಿ ನಾವು ತೊಗೋಬೇಕು ಅಂತ ನಾನು ಹೇಳ್ತೀನಿ. ಇವಾಗ ಸ್ಲೀವ್ ಲೆಂತ್ 5 ಇಂಚಸ್ ಇದೆ, ಸ್ಲೀವ್ ರೌಂಡ್ 12 ಇಂಚಸ್ ಇದೆ. ಇದೆಲ್ಲರೂ ಮಾರ್ಕ್ ಮಾಡಿಬಿಡ್ತೀವಿ, ಇದು ಈಸಿನೇ. ಹಾಮ್ ಹೋಲ್ ರೌಂಡಿಂಗ್ ಏನಿರುತ್ತೆ, ಆ ಹಾಮ್ ಹೋಲ್ ರೌಂಡಿಂಗ್ನ ನಾವು ಬೇಸಾಗಿ ಇಟ್ಕೊಂಡೇ ಸ್ಲೀವ್ ಮಾರ್ಕ್ ಮಾಡೋಕ್ಕೆ ಆಗೋದು. ಸುಮಾರು ಜನಕ್ಕೆ ಇದು ಗೊತ್ತಿಲ್ಲ, ಅದರಲ್ಲೇ ನಿಮಗೆ ತುಂಬ ಕನ್ಫ್ಯೂಸ್ ಆಗುತ್ತೆ ಆಮೂಲ್ ರೌಂಡಿಂಗ್ ಯಾವ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು ಅಂತ. ಈ ಸ್ಲೀವ್ ಮಾರ್ಕ್ ಮಾಡೋದು ಎಕ್ಸ್ಪೆಷಲಿ ಅದಕ್ಕೆ ನಿಮಗೆ ಆಮೂಲ್ ರೌಂಡಿಂಗ್ ಖಂಡಿತ ಬೇಕಾಗತ್ತೆ. ಇದನ್ನು ನೀವು ಗಮನ ಇಟ್ಕೊಳ್ಳಿ. ಫಸ್ಟ್ ಸ್ಲೀವ್ ಮಾರ್ಕ್ ಮಾಡೋಕ್ಕೆ ನಾವು ಏನು ಮಾಡ್ಕೋಬೇಕು ಅಂದರೆ ಲೆಂತ್ ಮಾರ್ಕ್ ಮಾಡ್ಕೋಬೇಕು. ಸ್ಲೀವ್ ಲೆಂತ್ ಇವಾಗ 5 ಇಂಚಸ್ ಅಂದರೆ ನಾವು 1 ಇಂಚ್ ಆ್ಯಡ್ ಮಾಡಿಕೊಂಡು 6 ಇಂಚಸ್ ಅಂತ ತೊಗೋಬೇಕು. 1 ಇಂಚ್ ಆ್ಯಡ್ ಮಾಡಲೇಬೇಕು, ಯಾಕಂದರೆ 1/2 ಇಂಚ್ ಮೇಲೆ 1/2 ಇಂಚ್ ಕೆಳಗೆ ನಿಮಗೆ ಸ್ಟಿಚಿಂಗ್ ಹೋಗ್ಬಿಡತ್ತೆ. ಅದೇ ನೀವು ವಿತೌಟ್ ಲೈನಿಂಗ್ ಸ್ಟಿಚ್ ಮಾಡ್ತಾ ಇದ್ದರೆ ಕೆಳಗೆ ನೀವು 1 ಇಂಚ್ದು 1.5 ಇಂಚ್ ಎಕ್ಸ್ಟ್ರಾ ಬಿಡಬೇಕು, ಯಾಕಂದರೆ ಅಲ್ಲಿ ನಾವು ಎಮ್ಮಿಂಗ್ ಮಾಡ್ಕೋಬೇಕಾಗತ್ತೆ. ಈಗ ನೆಕ್ಸ್ಟ್ ಏನು ಮಾಡ್ಕೋಬೇಕು, ನಮಗೆ ಈ ಹಾಮೂಲ್ ರೌಂಡಿಂಗ್ ಎಷ್ಟಿದೆ ಅಂತ ನೋಡಿಕೊಂಡು ಅದನ್ನು ಅರ್ಧ ಮಾಡ್ಕೋಬೇಕು. ಇವಾಗ 15.5 ಅಂದರೆ ನಿಮಗೆ ಆಲ್ಮೋಸ್ಟ್ 7.75 ಬರುತ್ತೆ. ಆ 7.75 ನೀವು ಇಲ್ಲಿ ಒಂದು ಲೈಟಾಗಿ ಸುಮ್ಮನೆ ಒಂದು ಡಾಟ್ ಇಟ್ಕೊಂಡು ಈ ರೀತಿ ರೆಡಿ ಮಾಡ್ಕೊಳ್ಳಿ. ಈಗ ಇಲ್ಲಿಂದ ಸ್ಲೀವ್ ಡೌನ್ ಎಷ್ಟಿಗೆ ನಾವು ಇಡಬೇಕು ಅಂದರೆ 3 ಇಂಚಸ್ ಖಂಡಿತ ಸ್ಲೀವ್ ಡೌನ್ ಅನ್ನೋದು ನಾವು ಮಾರ್ಕ್ ಮಾಡಲೇಬೇಕಾಗತ್ತೆ. ಇಲ್ಲಿಂದ ಇಲ್ಲಿಗೆ ಎಕ್ಸಾಕ್ಟಾಗಿ ಆ 7.75 ಇಟ್ಕೊಂಡು ಈ ರೀತಿ ಒಂದು ಕ್ರಾಸ್ ಲೈನ್ ಹಾಕ್ಕೊಂಬಿಡಿ. ಇದು ಖಂಡಿತ ಮಾಡಬೇಕು, ಇದು ನಿಮಗೆ ತುಂಬ ಇಂಪಾರ್ಟೆಂಟ್. ಸ್ಲೀವ್ ಲೆಂತ್ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಅಂದರೆ ಆಮೂಲ್ ರೌಂಡಿಂಗ್ ಇದು, ಈ ಲೈನ್ ನಾವು ಮಾಡೋದು ಆಮೂಲ್ ರೌಂಡಿಂಗ್ನ. ಈಗ ಇಲ್ಲಿಂದ ಇಲ್ಲಿಗೆ 1.5 ಇಂಚ್ ತನಕ ನಾವು ಯಾವುದೇ ರೀತಿ ಶೇಪ್ ಮಾಡೋಕ್ಕೆ ಹೋಗ್ಬಾರ್ದು. ಫ್ರಂಟಿಗೆ ಬರೋವಂಥ ಪಾರ್ಟ್ ಇರಲಿ, ಬ್ಯಾಕಿಗೆ ಬರೋಂಥ ಪಾರ್ಟ್ ಇರಲಿ, 1.5 ಇಂಚ್ ತನಕ ನಾವು ಟಚ್ ಮಾಡೋಕ್ಕೆ ಹೋಗ್ಬಾರ್ದು. ಆ ರೀತಿ ಮಾಡಿದ್ರೆ ನಿಮಗೆ ಸ್ಲೀವಲ್ಲಿ ಪ್ರಾಬ್ಲಮ್ ಆಗುತ್ತೆ. ಈಗ ಈ 1.5 ಇಂಚ್ ನಾವೇನು ಮಾರ್ಕ್ ಮಾಡಿರ್ತೀವಿ ಅದನ್ನು ಬಿಟ್ಬಿಟ್ಟು ಈ ರೀತಿ ನೀವು ನೋಡ್ಕೋಬೇಕು ನಿಮಗೆ ಎಷ್ಟು ಬರ್ತಾ ಇದೆ ಅಂತ. ಈ ಲೈನಿಂದ ಈ ಲೈನ್ಗೆ ಇಲ್ಲಿಂದ ಇಲ್ಲಿಗೆ ಮಿಡ್ ಪಾಯಿಂಟ್ನ ಮಾರ್ಕ್ ಮಾಡ್ಕೋಬೇಕು. ಮಿಡ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನಾವು ಇಲ್ಲಿಂದ ಒಂದು 1/2 ಇಂಚ್ ಮೇಲೆ ಇಲ್ಲಿಂದ ಒಂದು 1/2 ಇಂಚ್ ಕೆಳಗೆ ಈ ರೀತಿ ಡಾಟ್ ಮಾರ್ಕ್ ಮಾಡ್ಕೋಬೇಕು.
ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನಾವು ಸ್ಲೀವ್ ರೌಂಡಿಂಗ್ನ ಮಾಡೋಕ್ಕೆ ಶುರು ಮಾಡ್ಕೋಬೇಕು. ಇದು ನಿಮಗೆ ಬ್ಯಾಕಲ್ಲಿ ಬರೋವಂಥ ಸ್ಲೀವ್ ಮಾರ್ಕಿಂಗು. ಇವಾಗ ಫ್ರಂಟಲ್ಲಿ ನೋಡಿ, ಈ ರೀತಿ ನಿಮಗೆ ಫ್ರಂಟಲ್ಲಿ ನೋಡಿ, ಇಲ್ಲಿಂದ ನಾವು ಯಾವುದೇ ರೀತಿ ಶೇಪ್ ಮಾಡಿಲ್ಲ. ಬರ್ತಾ 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 ಈ ರೀತಿ ನಿಮಗೆ ಇಲ್ಲಿ ಮಾತ್ರ ಈ ಕರ್ವ್ ಶೇಪ್ ಏನು ಬರುತ್ತೋ ಅಲ್ಲಿ ಮಾತ್ರ ಒಂದು 1/2 ಇಂಚ್ ನಾವು ಡೆಪ್ತಾಗಿ ತಗೋಬೇಕು. ಇದು ನಿಮಗೆ ಫ್ರಂಟ್ ಸ್ಲೀವ್ ಆಗುತ್ತೆ. ಇವಾಗ ನೀವು ಟೇಪ್ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ನಿಮಗೆ ನೀವು ಮಾರ್ಕ್ ಮಾಡಿರುವಂಥ, ನಾನು ಸ್ಕೇಲಲ್ಲಿ ಮಾಡಿರೋದ್ರಿಂದ ನಿಮ್ಗೆ ತೋರ್ಸೋಕ್ಕಾಗ್ತಾ ಇಲ್ಲ, 7 ಮುಕ್ಕಾಲು ಕರೆಕ್ಟಾಗಿ ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ. 1/4 ಇಂಚ್ ಎಕ್ಸ್ಟ್ರಾ ಬಂದರೂ ಪ್ರಾಬ್ಲಮ್ ಇಲ್ಲ, ಕಡಿಮೆ ಆಗಬಾರ್ದು. 7 ಮುಕ್ಕಾಲು ಈ ರೌಂಡಿಂಗ್ ಅನ್ನೋದು 7 ಮುಕ್ಕಾಲು ಕರೆಕ್ಟಾಗಿ ಇರಬೇಕು. ಆ ರೀತಿ ಬಂದರೆ ನೀವು ಸ್ಲೀವ್ ರೌಂಡಿಂಗ್ ಕರೆಕ್ಟಾಗಿ ಮಾಡಿದ್ದೀರಾ ಅಂತ. ಇವಾಗ ಸ್ಲೀವ್ ರೌಂಡ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಸ್ಲೀವ್ ರೌಂಡ್ ಬಂದುಬಿಟ್ಟು 12 ಅರ್ಧ ಬಂದುಬಿಟ್ಟು 6 ಇಂಚಸ್ ಆಗುತ್ತೆ. ಆ 6 ಇಂಚಸ್ಗೆ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕ್ಕೊಂಬಿಡಿ ಈ ರೀತಿ. ಇವಾಗ ನಾವು ಏನೆಲ್ಲ ಮಾಡಿದ್ದೀವಿ ಒಂದ್ಸರಿ ನೋಡ್ಕೊಂಬಿಡೋಣ. ಸ್ಲೀವ್ ಲೆಂತ್ ಮಾರ್ಕ್ ಮಾಡಿದ್ದೀವಿ, ಈ ಹಾಮೋಲ್ ರೌಂಡಿಂಗ್ನ ಅರ್ಧ ಮಾಡಿ ಇಲ್ಲಿ ಮಾರ್ಕ್ ಮಾಡಿಕೊಂಡು ಈ ಶೇಪ್ಸ್ನ ಮಾಡಿದ್ದೀವಿ, ಸ್ಲೀವ್ ರೌಂಡ್ ಮಾರ್ಕ್ ಮಾಡ್ಕೊಂಬಿಟ್ಟಿದ್ದೀವಿ. ಎಕ್ಸಾಕ್ಟ್ ಸ್ಲೀವ್ ಇದು ನಿಮಗೆ ರೆಡಿ. ಇವಾಗ ನಾವು ಇಲ್ಲಿ ನೋಡಿ, ಇಲ್ಲಿ ನಾವು ಎಕ್ಸಾಕ್ಟ್ ಇಲ್ಲಿಗೆ ಬರ್ತಾ ಇದೆ. 2 ಇಂಚಸ್ ಸ್ಟಿಚಿಂಗ್ ಮಾರ್ಜಿನ್ಗೆ ಅಂತ ಕೊಡ್ತೀವಲ್ಲ, ಯಾವಾಗಾದರೂ ನಾವು ದಪ್ಪ ಆದರೆ ಬಿಚ್ಕೊಳ್ಳಿಕ್ಕೆ ಅಂತ ಮಾಡೋ ಅಂಥ ಮಾರ್ಜಿನ್. ಇವಾಗ ನಾನು 2 ಇಂಚಸ್ ಕೊಟ್ಟಿದ್ರೆ 2 ಇಂಚಸ್ ಅಲ್ಲಿ ಖಂಡಿತ ಸ್ಲೀವ್ ಹತ್ರ ನೀವು ಕೊಡಬೇಕು ಎಕ್ಸ್ಟ್ರಾ ಅಲವೆನ್ಸ್. 1 ಇಂಚ್ ಕೊಡೋರು ಇರ್ತಾರೆ, 1.5 ಇಂಚ್ ಕೊಡೋರು ಇರ್ತಾರೆ, 2 ಇಂಚಸ್ ಕೊಡೋರು ಇರ್ತಾರೆ. ನೀವು ಎಷ್ಟಾದರೂ ಮಾರ್ಜಿನ್ ಕೊಡಿ, ಆ ಮಾರ್ಜಿನ್ ಏನಿದೆ ಅದನ್ನು ಇಲ್ಲಿ ಆ್ಯಡ್ ಮಾಡಬೇಕು. ಇವಾಗ ನಾನು 2 ಇಂಚಸ್ ಕೊಟ್ಟಿದ್ದೀನಿ ಅಂದರೆ ಆ 2 ಇಂಚಸ್ ಇಲ್ಲಿ ಆ್ಯಡ್ ಮಾಡಿಕೊಂಡು ಈ ರೀತಿ ನೀವು ಮಾರ್ಕ್ ಮಾಡ್ಕೊಂಬಿಟ್ರೆ ನಿಮಗೆ ಸ್ಲೀವ್ ರೌಂಡ್ ಬಂದುಬಿಟ್ಟು ಸ್ಲೀವಲ್ಲಿ ನಿಮಗೆ ಕಟ್ಟಿಂಗಲ್ಲಿ ಯಾವುದೇ ಪ್ರಾಬ್ಲಮ್ ಬರೋಲ್ಲ. 100% ಗ್ಯಾರಂಟಿ ನಿಮಗೆ ಸ್ಲೀವಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರೋದೇ ಇಲ್ಲ. ಈ ರೀತಿ ಒಂದ್ಸರಿ ಟ್ರೈ ಮಾಡಿ. ಸ್ಲೀವಲ್ಲಿ ಇನ್ನೇನು ಮೇಜರಾಗಿ ನಿಮ್ಗೆ ಡೌಟ್ಸ್ ಇದೆ ಅಂತ ನನಗೆ ಗೊತ್ತಿಲ್ಲ. ನಿಮ್ಗೆ ಏನಾದರೂ ಅದೇ ರೀತಿ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ನಾನು ಆದಷ್ಟು ನಿಮ್ಗೆ ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಮತ್ತೆ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಕೊಟ್ಟಿದ್ದೀನಿ, ಅದರಲ್ಲಿ ನನ್ನ ಹತ್ರ ಲೈವಾಗಿ ನೀವು ಚಾಟಿಂಗ್ ಕೂಡ ಮಾಡ್ಕೋಬೋದು. ಖಂಡಿತ ನಾನು ನಿಮಗೆ ಅದರಲ್ಲಿ ರಿಪ್ಲೈ ಮಾಡ್ತೀನಿ. ಇವತ್ತಿನ ವೀಡಿಯೋಲಿ ಯಾವ ರೀತಿ ನೀವು ನೋಟ್ಸ್ ಬರ್ಕೊಂಡು ಡ್ರಾಫ್ಟಿಂಗ್ ಮಾಡ್ಕೋಬೇಕು ಅಂತ ಪೇಪರ್ ಸ್ಕೇಲ್ ಇಲ್ಲದೆ ತೋರಿಸಿದ್ದೀನಿ. ನಾನು ಪೇಪರ್ ಸ್ಕೇಲಲ್ಲಿ ನನ್ನ ರೆಫರೆನ್ಸ್ಗೆ ನಾನು ಮಾಡ್ತಾ ಇದ್ದೀನಲ್ಲ, ನಾಳೆ ಏನಾದರೂ ಟೈಲರಿಂಗ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ರೆ ಬೇಕು ಅಂತ, ಅದಕ್ಕೆ ಸ್ಟೈಲ್ ಫೀಚರ್ಸ್ ನಾನು ಡ್ರಾ ಮಾಡ್ತೀನಿ. ಇಲ್ಲಿ ಡ್ರಾಫ್ಟಿಂಗ್ ಪೇಪರ್ ಸ್ಕೇಲಲ್ಲಿ ಮಾಡ್ತೀನಿ, ಪೇಪರ್ ಪ್ಯಾಟರ್ನ್ ಕೂಡ ನಾನು ಪೇಪರ್ ಸ್ಕೇಲೆಲ್ಲ ಮಾಡ್ತೀನಿ. ಇದೆಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ. ಮತ್ತು ನೆಕ್ಸ್ಟ್ ವೀಡಿಯೋಲಿ ನಾವು ಫ್ಯಾಬ್ರಿಕಲ್ಲಿ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ಅಲ್ಲಿ ತನಕ ನೀವೇನು ಮಾಡಬೇಕು ಅಂದರೆ ನಾನು ತೋರಿಸಿರೋವಂಥ ಮೆಷರ್ಮೆಂಟ್ಸು ಅಥವಾ ನಿಮ್ಮ ಮಕ್ಕಳದು ಮೆಷರ್ಮೆಂಟ್ಸ್ ತೆಗೆದು ಅದಕ್ಕೆ ಸೀಮ್ ಅಲವೆನ್ಸ್ ಆ್ಯಡ್ ಮಾಡಿಕೊಂಡು ಪೇಪರ್ ಪ್ಯಾಟರ್ನ್ ಪೇಪರ್ಸ್ ನ್ಯೂಸ್ ಪೇಪರ್ಸ್ ಎಲ್ಲರ ಮನೇಲಿ ಇರುತ್ತೆ, ಆ ನ್ಯೂಸ್ ಪೇಪರ್ ಮೇಲೆ ಇವಾಗ ನಾನಿಲ್ಲಿ ಯಾವ ರೀತಿ ಡ್ರಾಫ್ಟಿಂಗ್ ಮಾಡಿದ್ದೀನಿ ನೋಡಿ, ಆ ರೀತಿ ಡ್ರಾಫ್ಟಿಂಗ್ ಮಾಡಿ ಮಾಡಿ ಪ್ರಾಕ್ಟೀಸ್ ಮಾಡಿ. ಇವಾಗ ಚೆಸ್ಟ್ ರೌಂಡ್ 32 ಅಂದರೆ ಹಾಮೋಲ್ ಎಷ್ಟು ಬರುತ್ತೆ ಅಂದರೆ ನೀವು ಬಾಯಲ್ಲೇ ಹಂಗೆ ಹೇಳ್ಬೋದು, ನೀವು ಪ್ರಾಕ್ಟೀಸ್ ಮಾಡಿದರೆ ಮಾತ್ರ. ಪ್ರಾಕ್ಟೀಸ್ ಇಲ್ಲ ಅಂದರೆ ನೀವು ಟೇಪಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಎಲ್ಲ ಮಾಡಬೇಕು. ನೀವು ಒನ್ಸ್ ಎಲ್ಲ ಸೈಜ್ದು ಪ್ರಾಕ್ಟೀಸ್ ಮಾಡಿಬಿಟ್ರೆ ನಿಮಗೆ ತುಂಬ ಈಸಿ ಆಗುತ್ತೆ. ಈ ರೀತಿ ಡ್ರಾಫ್ಟಿಂಗ್ನ ನೀವು ಪೇಪರ್ ಮೇಲೆ ಮಾಡಿ ಮಾಡಿ ಕಟ್ಟಿಂಗ್ ಮಾಡೋದನ್ನು ಕಲೀರಿ. ನೆಕ್ಸ್ಟ್ ನಾವು ಸ್ಟಿಚಿಂಗ್ ವಿಡಿಯೋ ಮತ್ತು ಫ್ಯಾಬ್ರಿಕಲ್ಲಿ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಯಾರೆಲ್ಲ ನೋಟ್ಸ್ ಬರ್ಕೋಬೇಕು ಅಂದ್ಕೊಂಡಿದ್ದೀರೋ ಅವ್ರು ಈ ನೋಟ್ಸ್ನ ರೆಫರೆನ್ಸಾಗಿ ಇಟ್ಕೊಳ್ಳಿ. ಮೆಷರ್ಮೆಂಟ್ಸ್ ಯಾವ್ಯಾವ್ದು ತೆಗಿಬೇಕು ಅಂತ ನಿಮ್ಗೆ ಗೊತ್ತಾಗತ್ತೆ. ಹತ್ತಿರಿಂದ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನೋಟ್ಸ್ನ. ಇದನ್ನು ನೋಡಿಕೊಂಡು ಬರೆದು ಇಟ್ಕೊಳ್ಳಿ, ನೆಕ್ಸ್ಟ್ ವೀಡಿಯೋಲಿ ನಾವೇನು ಮಾಡ್ತೀವಂತ ನೋಡೋಣ. ಪ್ಲೀಸ್, ನಿಮಗೆ ಈ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ, ಅದಷ್ಟೇ ನಮಗೆ ಮೋಟಿವೇಶನ್ ಕೊಡುತ್ತೆ. ಸುಮಾರು ದಿವಸದಿಂದ ನಾನು ವೀಡಿಯೋಸ್ ಹಾಕ್ತಾಯಿದ್ದೀನಿ, ಅಷ್ಟು ವ್ಯೂಸ್ ಹೋಗ್ತಾ ಇಲ್ಲ, ನನಗೂ ಡಿಮೋಟಿವೇಟ್ ಆಗುತ್ತೆ, ನನಗೂ ಒಂದು ಮೋಟಿವೇಶನ್ ಬೇಕಾಗತ್ತೆ. ಒಂದು ಟೈಮಲ್ಲಿ ಖಂಡಿತ ಈ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರೋ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯೂಸ್ಫುಲ್ ಆಗಿರೋಂಥ ಕಂಟೆಂಟ್ಸ್ ಮಾತ್ರನೇ ನಾವು ತೋರಿಸ್ತಾ ಇದ್ದೀವಿ. ಯಾರಿಗೆಲ್ಲ ನನ್ನ ಕಂಟೆಂಟ್ ಇಷ್ಟ ಆಗಿದೆಯೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರೋವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ.